ಯಶ ಚೇತನರು. ವಿಧಾನಸೌಧದ ಎಂಟ್ರಿ ಗೇಟ್ 4 ಜನ ಬರ್ತಾ ಇದ್ದಾರೆ. ವಿಧಾನಸೌಧದ ಒಳಭಾಗದಲ್ಲಿ ವೀಲ್ ಚೇರ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿಧಾನಸೌಧದಲ್ಲಿ ಸಿಎಂ ಜನಸ್ಪಂದನಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದಿಷ್ಟು ಘಟನೆಗಳು ಕೂಡ ಘಟಿಸ್ತಾ ಇರುವಂಥದ್ದು. ಸಿಎಂ ಜನಸ್ಪಂದನ ಕಾರ್ಯಕ್ರಮಕ್ಕೆ ವಿಶೇಷ ಚೇತನರು ಕೂಡ ಬಂದಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಅವರು ಬಂದಿದ್ದಾರೆ. ಅವ್ರಿಗಾಗಿನೇ ವಿಶೇಷವಾದಂತಹ ಕೌಂಟರ್ ಅನ್ನು ತೆರೆಯಲಾಗಿದೆ. ಅಧಿಕಾರಿಗಳೇ ಖುದ್ದು ಅಲ್ಲಿಗೆ ಹೋಗಿ ಏನು ಸಮಸ್ಯೆ ಅನ್ನುವಂಥದ್ದನ್ನು ಅವರಿಂದ ಪಡ್ಕೊಳ್ತಾರೆ. ಅದಾದ ನಂತರ ಸಿಎಂ ಅವರಿಗೆ ಆ ಮಾಹಿತಿ ಕೊಡುವಂತಹ ಪ್ರಕ್ರಿಯೆಗಳನ್ನು ಮಾಡ್ತಿದ್ದಾರೆ. ಇದು ವಿಶೇಷ ಚೇತನಿಗಾಗಿನೇ ಕಲ್ಪಿಸಿರುವಂತಹ ಆ ಸಪ್ರೇಟ್ ಆದಂತಹ ಕೌಂಟರ್ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಇಲ್ಲೂ ಕೂಡ ನೂರಾರು ಜನರು ಬಂದು ತಮ್ಮ ಸಮಸ್ಯೆಗಳನ್ನು ಆ ಸಿಎಂ ಅವರ ಬಳಿ ಹೇಳ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಿದ್ದಾರೆ. ಅವ್ರಿಗಾಗಿನೇ ಸಪ್ರೇಟ್ ಆದಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ, ಅವರಿಗೆ ತೊಂದರೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಸೊ ನಾನಾ ಭಾಗದಿಂದ ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಖುದ್ದು ಅವ್ರ ಹತ್ರ ಕೇಳೋಣ ಏನು ಸಮಸ್ಯೆ ಆಗಿದೆ, ಏನಕ್ಕೆ ಬಂದಿದ್ದಾರೆ ಅನ್ನೋದು. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಸಮಸ್ಯೆ ಏನು, ಏನಂತ ಹೇಳಿ ಸಿ ಎಂ ಅವ್ರ ಬಳಿ ಏನು ಮನವಿ ಮಾಡಕ್ಕೆ ಬಂದಿದ್ದೀರಾ? ಸರ್, ನಾವು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಇಸ್ನಾಳದಿಂದ ಬಂದಿದ್ದೀನಿ ಸರ್. ನಮಗೆ ಉದ್ಯೋಗಿಗಳು ಸರ್, ಯಾವುದು ಉದ್ಯೋಗಗಳು, ಉದ್ಯೋಗ ಸಲುವಾಗಿ ಬಂದಿದ್ದೀನಿ ಸರ್. ಉದ್ಯೋಗ ಕೊಡಿಸೋದು ಸಂಚಾರಿ ನ್ಯಾಯ ಬೆಲೆ ಅಂಗಡಿ ಇದೆ ನಮ್ಮಲ್ಲಿ, ಅದನ್ನು ಮಂಜೂರು ಮಾಡಿರಂತ ಮನವಿ ಮಾಡಿದ್ದೀನಿ ಸರ್. ಸಿದ್ದರಾಮಯ್ಯ ಸರ್ಕಾರ ಸರ್ವರಿಗೂ ಸಮ ಬಾಳು, ಸರ್ವರಿಗೂ ಸಮಪಾಲು ಅನ್ನೋ ನೀತಿಯಲ್ಲಿ ಅಂಗವಿಕಲರು ಕೂಡ ನನಗೆ ಆದ್ಯತೆ ಕೊಡ್ತಾರಂತ ನಾನು ಈ ಮಾತಿನಲ್ಲಿ ಹೇಳ್ತೇನೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಮೇಡಮ್, ನೀವೆಲ್ಲಿಂದ ಬಂದಿದ್ದೀರಾ, ನೀವೇನು ಮನವಿ ಮಾಡಕ್ಕೆ ಬಂದಿದ್ದೀರಾ? ಸರ್, ನಾನು ಮೈಸೂರಿಂದ ಬಂದಿದ್ದೀನಿ. ನನಗೆ ಕೆಲಸ ಕಾಯಂಗೊಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ಳೋದು. ಎಲ್ಲಿ ಎಲ್ಲಿ ಮಾಡ್ತಾ ಇದ್ರೆ ಕೆಲಸ? ಮೂಡದಲ್ಲಿ ಮಾಡ್ತಾ ಇದ್ದೆ, ಪ್ರಾಧಿಕಾರದಲ್ಲಿ. ಏನು ಸಮಸ್ಯೆ ಆಗಿತ್ತು ನಿಮಗೆ, ಯಾವ ರೀತಿ ಕೆಲಸ ತಗೊಂಡು ಈಗ ಕಾಯಂವಾಗಿ ಯಾವ ರೀತಿ ಅಲ್ಲಿ? ಸರ್, ಇವ್ರ ಫೀಲ್ಡಲ್ಲೇ ನನಗೆ ಅಲ್ಲಿ ಟೆಂಪ್ರವರಿ ಜಾಬ್ ಸಿಕ್ಕಿತ್ತು, ಅದನ್ನು ಕಾಯಂಗೊಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಿಂದೆ ಮನವಿ ಮಾಡಿದ್ರ ಏನು? ಮನವಿ ಮಾಡಿದ್ವು, ಈಗ ಮತ್ತೆ ಅದನ್ನ ಕೇಳಕ್ಕೆ ಬಂದಿದ್ದೀನಿ. ಸರ್, ನೀವೆಲ್ಲಿಂದ ಬಂದಿದ್ದೀರಾ, ನಿಮ್ಮ ಸಮಸ್ಯೆ ಏನು, ಏನು ಬಂದಿದ್ದೀರಾ? ಗೋರಿಂದ ತಾಲೂಕು ಕಾರ್ಲಿವೇಣಿಯಿಂದ ಬಂದಿದ್ದೀವಿ. ನಮಗೆ ಜಮೀನು ಬೇಕಾಯಿತು, ಅದಕ್ಕಾಗಿ ಅವ್ರನ್ನ ಕೇಳೋಣಂತ ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಅದಕ್ಕೆ ಕೇಳೋಕ್ಕೆ ಅದು ಅವ್ರು ಬರೋದಕ್ಕೆ ಅದು ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಜೀವನಾಂಶಕ್ಕಾಗಿ ಏನೋ ಒಂದು ಆಧಾರಕ್ಕಾಗಿ ಜಮೀನು ಬೇಕಂತೇಳಿ ನಾವು ಕೇಳೋಣ ಅಂತ ಮುಖ್ಯಮಂತ್ರಿ ಹತ್ರ ಬಂದಿದ್ದೀವಿ. ಏನು ಕುಟುಂಬ ಏನು ಮಾಡ್ತಾ ಇದ್ರಿ ಕುಟುಂಬ? ಈಗೆಲ್ಲ ಮನೇಲಿ ಎಲ್ಲ ಬಡ ನಾವು 5-6 ಜನ ಇದ್ದೀವಿ ಸರ್. ಎಲ್ಲ ಮನೆ ಕೆಲಸ ಅಷ್ಟೇ ಸರ್, ಎಲ್ಲಿ ಕೆಲಸಗಳು ಯಾವಾಗಿಲ್ಲ. ಆ ಥರ ಸಮಸ್ಯೆ ಏನಾಯ್ತು ಕಾಲೆಲ್ಲ ನಮ್ಗೆ ಲಕ್ವಾಯ್ ಇದು ಜ್ವರ ಬಂದಂಗೆ ಬಂದು ಕಾಲು ಈ ಥರ ಆಗಿದೆ ಸರ್. ಎಷ್ಟು ವರ್ಷ ಆಯ್ತಿದೆ? ಅವಲೇ 20 ವರ್ಷ ಆಯ್ತು. ಜೀವನಕ್ಕೆ ಏನು ಮಾಡ್ತಾ ಇದ್ದೀರಾ? ಜೀವನಕ್ಕೆ ಏನಿಲ್ಲ ಸರ್, ಮನೆಯಲ್ಲಿರೋದು. ಅದಕ್ಕಾಗಿ ಜೀವನ ಮಾಡ್ಬೇಕಂತೇಳಿ ಜಮೀನನ್ನು ಕೊಟ್ಟರೆ ಏನೋ ಒಂದು ಆಧಾರ ಮಾಡ್ಕೊಂಬೋಣ ಅಂತೇಳಿ ಬಂದಿದ್ದೀವಿ. ಯಜಮಾನ್ರೆ, ನೀವು ಎಲ್ಲಿಂದ ಬಂದಿದ್ರಿ, ಏನು ಸಮಸ್ಯೆ ನಿಮ್ಮದು? ಶ್ರೀರಂಗಪಟ್ಟಣದಿಂದ ಬಂದಿರೋದು. ನಮಗೆ ಮನೆ ಜಾಗ ಒತ್ತರಿಸ್ಕೊಬಿಟ್ಟವ್ರೆ, ಅದ್ರ ಬಗ್ಗೆ ಬಂದಿ ಅವ್ರು ನ್ಯಾಯ ಕೊಡಿಸ್ಬೇಕು ಅವ್ರು ನನಗೆ. ನಿಮ್ಮ ಹತ್ರನೇ ಒತ್ತಿಸ್ಕೊಂಬಿಟ್ಟು? ಹೌದು ಹೌದು. ಯಾರು ಒತ್ತಿಸ್ಕೊಂಡಿರೋದು? ಪಕ್ಕದವರು. ಇಲ್ಲೆಲ್ಲ ಅರ್ಜಿ ಎಲ್ಲ ತಂದವನಿ ಅಪ್ಪಾಜಿ. ಏನಕ್ಕೆ ಒತ್ತಿಸ್ಕೊಂಡಿರೋದು? ಅದು ದಬ್ಬಾಳಿಕೆ ಮೇಲೆ ಒತ್ತಿಸ್ಕೊಂಬಿಟ್ರು. ಮುನ್ಸಿಪಾಲ್ಟಿ ಇರೋ ಧೈರ್ಯದ ಮೇಲೆ ನಾವು ಎಲ್ಲೆಲ್ಲಿ ಅರ್ಜಿ ಕೊಟ್ಟಿರೋ ಯಾವುದಕ್ಕೂ ಗಮನ ತಂದಿಲ್ಲ ಅವರು. ಎಲ್ಲೋದ್ರು ನಮ್ದು ಕಂಪ್ಲೇಂಟ್ನೇ ತಗೈತಿ. ನಾವು ಪೊಲೀಸ್ ಸ್ಟೇಷನ್ಗೋಲಿ, ಡಿ ಸಿಗೋಲಿ, ಮಂಡ್ಯ ಡಿ ಸಿ ಆಫೀಸ್ಗೆ, ಸೂಪರಿಂಟೆಂಡೆಂಟ್ ಆಫೀಸ್ಗೆ, ಇಲ್ಲಿನೂ ತಗೋಬೋನಿ, ವಿಧಾನಸೌಧಿನೂ ತಗೋಕೊಟ್ಟವನಿ. ಅವ್ರು ಕೇರೇ ಮಾಡಿಲ್ಲ. ನಿಮ್ಮ ಕಾಲ ಏನಾಯ್ತು? ಆಕ್ಸಿಡೆಂಟ್ ಆಗ್ಬಿಡ್ತು. ಯಾವಾಗ? 2007 26 ಓಕೆ. ಯಾವಾಗ ಅವ್ರು ಒತ್ತಿಸ್ಕೊಂಡಿದ್ದೆ? ಯಾವಾಗ? ಈಗ ಸುಮಾರು ಒಂದು 6 ತಿಂಗಳಾಯ್ತು. ಯಾರು ಅವ್ರು ಒತ್ತಿಸ್ಕೊಂಡಿದ್ದವರು? ಪಕ್ಕದವರು, ಸುಧಾ ನಾರಾಯಣ ಅಂತ. ಅವ್ರ ಜಾಗಕ್ಕೆ ಅವ್ರು ಕಟ್ಕೊಂಡು ಏನು, ನಮ್ದು 2 ಕಾಲಡಿ ಒತ್ತಿಸ್ಕೊಂಡೆ ನಮ್ಮ ಮನೆ ಕಟ್ಟದ್ ನಿಲ್ಲಿಸ್ಬಿಟ್ಟವ್ರೆ. ಅದನ್ನ ಕೇಳಕ್ ಬಂದೇವಿ, ಅರ್ಜಿ ತಂದವನೆ, ಅವ್ರಿಗೆ ಕೊಡ್ತೀವಿ. ಸ್ವಾಮಿ, ನಮ್ಮದು ಮಾಲೂರು ತಾಲೂಕು ಕೋಲಾರ ಜಿಲ್ಲೆ. ನಾವು ಬೆಂಗಳೂರಲ್ಲಿ ವಾಸವಾಗಿದ್ದೀವಿ, ಬೆನ್ನಾರ್ಘಟ್ಟ ರಸ್ತೆಯಲ್ಲಿ. ನಾವು 30 ವರ್ಷಗಳಿಂದ ಇಲ್ಲೇ ಇದ್ದೀವಿ. ಅಲ್ಲಿ 2 ಎಕರೆ ಜಮೀನನ್ನು ನಮ್ಮ ಅಪೋಜಿ ವಿರುದ್ಧದಾರರು ACL ದಾಖಲೆ ಮಾಡಿಕೊಂಡು, ಕೇಸನ್ನು ದಾಖಲೆ ಮಾಡಿಕೊಂಡು ಮಧ್ಯವರ್ತಿಗಳಿಂದ ನಮ್ಮ ಒಂದು ಎಕರೆ 32 ಗುಂಟೆಯನ್ನು AC ಮೇಡಮ್ ಬೇರೆಯವರಿಗೆ ಖಾತೆ ಮಾಡಿಬಿಟ್ಟು ನಮ್ಗೆ ತುಂಬ ಅನ್ಯಾಯವಾಗಿದೆ. ನಾವು ಕೋರ್ಟ್ಗೆ ಹೋಗಿ ಫೈಟ್ ಮಾಡೋಕ್ಕಾಗಲ್ಲ. ನಾವು ಬಡವರು, ಕೂಲಿ ಮಾಡಿದ್ವಿ ತಿನ್ನೋರು. ಈ ಥರ ಕೋಲಾರ ಮಾನ್ಯ ಶ್ರೀ ವೆಂಕಟಲಕ್ಷ್ಮಿ ಮೇಡಮ್, KAS ಅಧಿಕಾರಿಗಳು ನಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡದೆ ವಿರುದ್ಧವಾಗಿ ವಿರುದ್ಧ ಅಭ್ಯರ್ಥಿಗಳಿಗೆ ನಮ್ಮ ದಾಖಲೆಯನ್ನು ರದ್ದುಪಡಿಸಿ ಮಾನ್ಯ ತಹಶೀಲ್ದಾರ್ ಮಾಲೂರು ತಾಲೂಕು ತಹಶೀಲ್ದಾರ್ ಅವರು ನಮ್ಮ ಖಾತೆಯನ್ನು ರದ್ದು ಮಾಡಿ ಬೇರೆ ನಮ್ಮದೇ ಜಮೀನನ್ನು ಕಾಲು ಮೊನ್ನೆ ಆಕ್ಸಿಡೆಂಟ್ ಆಗಿದೆ ಸ್ವಾಮಿ, ನಮ್ಮ ಖಾತೆಯನ್ನು ರದ್ದು ಮಾಡಿ ಸುತ್ತೋಗಿರೋರಿಗೆ ಹೆಸರಿಗೆ ಖಾತೆಯನ್ನು ಮಾಡಿದ್ದಾರೆ ಸ್ವಾಮಿ. ನಮ್ಮ CM ಅವರು ಹರಿಹರ ತಾಲೂಕು ದಾವಣಗೆರೆ ಜಿಲ್ಲಾ ಕಡ್ಲೆಗೊಂದಿ ಗ್ರಾಮದಿಂದ ಬಂದಿದ್ದು ಸರ್. ನನ್ನ ಮಗಗೆ ತಲಸಮಿ ಅಂತ ಒಂದು ಕಾಯಿಲೆ ಬಂದಿದೆ. ಅದು ಹುಟ್ಟಿದಾಗಲಿಂದನೂ ಸಾಯೋ ತನಕ
ತಿಂಗಳ ತಿಂಗಳ ರಕ್ತ ಹಾಕ್ಸ್ಕೊಂತ ಹೋಗ್ಬೇಕಂತೆ. ಇನ್ನೊಂದು, ನಾನು ಹ್ಯಾಂಡಿಕ್ಯಾಪ್ಡು, ನನಗೆ ಜೀವನೋಪಾಯ ಸ್ವಂತ ದುಡಿಮೆ ಮಾಡಲು ಪರಿಹಾರ ನಿಧಿ, ಆಮೇಲೆ ನನಗೆ ಜಾಗ ನಮ್ಮ ಸರ್ಕಾರ ಜಾಗ ಐತಿ, ಸರ್ಕಾರ ಜಾಗದೊಳಗೆ ನಿವೇಶನ ಕೊಡಬೇಕಂತ ಮಾಡ್ಕಿತ್ತು. ವಿಶೇಷ ಚೇತನರು ಹೇಳುವಂಥದ್ದು, ಅವ್ರಿಗೂ ಕೂಡ ಸಾವಿರಾರು ಸಮಸ್ಯೆಗಳಿದ್ದಾವೆ, ಅದು ಜಮೀನು ಒತ್ತುವರಿ ಆಗಿರಬಹುದು, ಜೀವನಾಂಶ ಕೇಳುವಂಥದ್ದಾಗಿರ್ಬೋದು, ಹೀಗೆ ಸಾವಿರಾರು ಸಮಸ್ಯೆಗಳನ್ನು ಹೊತ್ತು ಸಿ ಎಂ ಅವರ ಬಳಿ ಬಂದಿದ್ದಾರೆ. ತಮಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನುವಂಥ ನಂಬಿಕೆಯಿಂದ ವಿಶೇಷ ಚೇತನರು ಕೂಡ ಇವತ್ತಿನ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.